ಎರಡು ಭಾಗಗಳಿಂದ ನಮ್ಮ ಪ್ರತಿನಿಧಿಗಳಾಗಿರುವ ಗಿರೀಶ್ ಮತ್ತು ಶರತ್ ಎರಡು ಕಡೆ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಗಿರೀಶ್ ಅವ್ರನ್ನ ಮಾತನಾಡಿಸ್ಬಿಡ್ತೇನೆ. ಗಿರೀಶ್, ನೀವೆಲ್ಲಿದ್ದೀರಿ? ಅಲ್ಲಿರ್ತಕ್ಕಂಥ ಸನ್ನಿವೇಶ ಏನು? ಅಲ್ಲಿನ ಜನ ಏನು ಹೇಳ್ತಾ ಇದ್ದಾರೆ? ನಾನು ಆಮೇಲೆ ಶರತ್ ಮಾತನಾಡಿಸ್ತೀನಿ. ರಮಕಂತ್, ನಾವು ಮಕ್ಕಂದೂರು ಭಾಗದಲ್ಲಿದ್ದೀವಿ. ಮಕ್ಕಂದೂರು ಭಾಗದ ಅಲ್ಲಿ ಮನೆ ಕಳ್ಕೊಂಡಂತ ಎಲ್ಲ ಬಹುತೇಕ ಅಲ್ಲಿಯ ಎಲ್ಲ ಸಂತ್ರಸ್ತರು ಕೂಡ ಈ ಒಂದು ನಿರಾಶ್ರಿತರ ಕೇಂದ್ರಕ್ಕೆ ಆಗಮಿಸಿ ಇಲ್ಲಿ ಉಳ್ಕೊಂಡಿದ್ದಾರೆ. ನಾವು ಅವ್ರ ಜೊತೆ ಮಾತನಾಡೋಣ. ಅವರು ಮನೆ ಕಳ್ಕೊಂಡಿದ್ದಷ್ಟೇ ಅಲ್ಲದೆ ಅವರ ಜಮೀನು ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ, ಅವ್ರ ತೋಟಗಳು ನಾಶ ಆಗಿದೆ. ಮತ್ತೆ ನಾವು ಇನ್ನು 10 ವರ್ಷ ಆದರೂ ಆ ತೋಟಗಳನ್ನ ಸರಿಪಡಿಸ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅವ್ರ ಜೊತೆ ನಾನು ಮಾತನಾಡ್ತೀನಿ. ಅಮ್ಮ, ನಿಮ್ಮ ಮನೆ ಏನಾಯ್ತು? ನಿಮ್ಮ ತೋಟ ಗದ್ದೆ ಏನಾಯ್ತು? ತೋಟ ಗದ್ದೆ ಎಲ್ಲ ಹೋಗಿದೆ ಸರ್. ನಾವು ಹಾಗೆ ಪಟ್ಟೆಯಲ್ಲಿ ಬಂದಿದ್ದೀವಿ, ಏನಿಲ್ಲ. ನಾವು ಅಲ್ಲಿ ಹೋಗಿ ಏನು ಮಾಡ್ಲಿಕ್ಕೇನು ಆಗೋದಿಲ್ಲ. ನಮಗೆ ಸರ್ಕಾರದಿಂದ ಏನಾದರೂ ಇದು ಮಾಡಿ ಕೊಡ್ಬೇಕು ಅಂತ ಹೇಳ್ತೀವಿ. ನಮಗೆ ಅಲ್ಲಿ ಇರಕ್ಕೆ ಆಗೋದಿಲ್ಲ ಇನ್ನು ಮುಂದಕ್ಕೂ, ಅದಕ್ಕೆ ಏನಾದರೂ ಮಾಡಿಕೊಡ್ಬೇಕು. ಅಮ್ಮ, ಮಕ್ಕಂದೂರಲ್ಲಿ ಯಾವ್ದು ಜೀವಾಪಾಯಗಳು ಆಯ್ತಾ? ಜೀವ ಮಾವ ನಿಮ್ಮ ಮಾವ ಒಬ್ರು ತೀರ್ಕೊಂಡ್ರು ಅಂತ ಮಾಹಿತಿ? ಹೌದು ಸರ್, ತೀರ್ಕೊಂಡಿದ್ದಾರೆ. ಮಣ್ಣಡಿಗೆ ಇಲ್ಲ 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 ಸರ್, ಇಲ್ಲ ಇಲ್ಲ, ನಮ್ಮ ಜೊತೆಗೆ ಬಂದಿಲ್ಲ. ರಮಕಂತ, ನೀವು ನೋಡ್ತಾ ಇದ್ರ ಒಬ್ರು ಮಕ್ಕಂದೂರಿನಲ್ಲಿ ಇವರ ಸಂಬಂಧಿಕರು ಮಾವ ಅವರು ತೀರ್ಕೊಂಡಿದ್ದಾರೆ. ಸುಮಾರು 60 ವರ್ಷದ ವಯಸ್ಸಿನವರು ಅವ್ರು ತೀರ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇರುವಂತದ್ದು. ಇನ್ನು ನಮ್ಮ ಜೊತೆ ಸಾಕಷ್ಟು ಜನ ಇದ್ದಾರೆ ಸರ್. ಮನೆ ಎಲ್ಲವನ್ನು ಕೂಡ ಕಳ್ಕೊಂಡು ನೀವು ಏನು ಬೇಡಿಕೆ ಏನು ಇಡ್ತಾ ಇದ್ರೀಗ? ಸರ್ಕಾರದಿಂದ ಸವಲತ್ತು ಕೊಡ್ಬೇಕು ಅಂತೇಳಿ ತಿಳ್ಕೊಳ್ಳೋದು. ಮಕ್ಕಂದೂರಿನಲ್ಲಿ ಬಹುತೇಕ ಎಲ್ಲ ಮನೆಗಳು ನಾಶ ಆಯ್ತಾ ಹೇಗೆ ಅಂತ? ಎಲ್ಲ ನಾಶ ಆಗಿದೆ. ಅಲ್ಲಿ ಹೋಗೋ ಪರಿಸ್ಥಿತಿ ಇಲ್ಲ. ಅಲ್ಲಿ ತೋಟ ಗದ್ದೆಗಳ ಪರಿಸ್ಥಿತಿ ಹೇಗಿರುವಂತದ್ದು? ಎಲ್ಲ ಕೊಚ್ಕೊಂಡೋಗಿದೆ, ಎಲ್ಲ ಕೊಚ್ಕೊಂಡೋಗಿದೆ, ಏನಿಲ್ಲ. ನೋಡೋ ಹೋಗಿ ಪರಿಸ್ಥಿತಿ ಇಲ್ಲ. ಹೋಗೋ ಪರಿಸ್ಥಿತಿ ಇಲ್ಲ, ನೋಡೋ ಹೋಗಿ ಇಲ್ಲ. ಓಕೆ ರಮಂತ, ನೀವು ಕೇಳ್ತಾ ಇದ್ರ ಇವರೆಲ್ಲರೂ ಕೂಡ ಪ್ರವಾಹದಿಂದಾಗಿ ಸಂಕಷ್ಟಕ್ಕೆ ಈಡಾಗಿರುವಂತದ್ದು. ಇವರೆಲ್ಲರೂ ಕೂಡ ಮಕ್ಕಂದೂರಿನ ಭಾಗದಿಂದ ಇಲ್ಲಿ ಬಂದು ಇಲ್ಲಿ ಆಶ್ರಯವನ್ನ ಪಡೆದಿದ್ದಾರೆ. ಇಲ್ಲಿ ಒಂದು ಶಾಲೆಯೊಂದರಲ್ಲಿ ಅವರು ಆಶ್ರಯವನ್ನ ಪಡೆದಿರುವಂತದ್ದು. ರಮಾಕಾಂತ, ಅವರ ಜಮೀನು, ತೋಟ, ಗದ್ದೆಗಳು ಎಲ್ಲವೂ ಕೂಡ ನಾಶ ಆಗಿದೆ. ಗುಡ್ಡ ಕುಸಿದು ಗುಡ್ಡದ ಮಣ್ಣುಗಳು, ಬಂಡೆಗಳು, ಮರಗಳು ಬಂದು ಅವರ ಗದ್ದೆ ಜಮೀನಲ್ಲಿ ನಿಂತ್ಕೊಂಡಿದೆ. ಮತ್ತೆ ಆ ಗದ್ದೆಗಳನ್ನ ಸರಿಪಡಿಸ್ಲಿಕ್ಕೆ ಆಗಲ್ಲ. ಮತ್ತೆ ಮನೆಗಳು ಏನೇನು ನಾಶ ಆಗಿದೆ. ಇಂಥ ಪ್ಲೇಸ್ ಅಲ್ಲಿ ನಮ್ಮ ಮನೆ ಇತ್ತು ಅಂತ ಗುರುತಿಸೋದು ಕೂಡ ಕಷ್ಟ ಆದಂತ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರುವಂತದ್ದು. ರಮಾಕಾಂತ್ ಫೈನ್, ನಾನು ನಿಮ್ಮನ್ನ ಮತ್ತೆ ಮಾತಾಡ್ತೇನೆ ಗಿರೀಶ್. ಇದೀಗ ಶರತ್ ಇದೇ ಮಡಿಕೇರಿಯ ಮಾದಾಪುರದಿಂದ ಸಂಪರ್ಕದಲ್ಲಿದ್ದಾರೆ. ಶರತ್, ಮಾದಾಪುರದಲ್ಲಿ ಅಲ್ಲಿ ಜನ ಹೇಗೆ ಈಗ ಜೀವನವನ್ನು ಮಾಡ್ತಾ ಇದ್ದಾರೆ? ಏನು ಆಸ್ತಿ ಪಾಸ್ತಿ ಹಾನಿಯಾಗಿದೆ? ಅವರ ಬದುಕು ಹೇಗೆ ಅಲ್ಲಿ ಅಂತ? ರಮಕಾಂತ್, ಖಂಡಿತವಾಗಿ ಕೊಡಗು ಅಲ್ಲಿ ಸುರಿತಾ ಇರುವ ಕಳೆದ 4-5 ದಿನಗಳಿಂದ ಮಳೆಗೆ ಅಕ್ಷರಶಃ ಇಲ್ಲಿಯ ಜನರು ತತ್ತರಿಸಿ ಹೋಗಿದ್ದಾರೆ. ಸೊಂಟಿ ಕೊಪ್ಪಲು ಬಳಿ ಇರುವಂತಹ ಈ ಮಾದಾಪುರದ ಮಾರ್ಗವಾಗಿ ಮುಂದೆ 4-5 ಹಳ್ಳಿಗಳ ಮಾರ್ಗ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು, ಸಾಕಷ್ಟು ಭೂಕುಸಿತ ಆಗಿದೆ, ಮುಂದಿನ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ಒಂದು ರೀತಿ ನಾವು ರಸ್ತೆಗಳನ್ನ ನೋಡಿದ್ರೆ ಅಲ್ಲಿ ಭೂಕುಸಿತ, ನಾರ್ತ್ ಇಂಡಿಯಾ, ಉತ್ತರ ಭಾರತದಲ್ಲಿ ನಾವು ನೋಡ್ತಾ ಇದ್ದಂಥ ಪರಿಸ್ಥಿತಿ ಇಲ್ಲಿ ನಮ್ಮ ಕೊಡಗಲ್ಲಿ ಕಾಣ್ತಾ ಇದ್ದೀವಿ. ಮನೆಗೆ ಮನೆಯೇ ಕೊಚ್ಚಿ ಹೋಗಿರುವಂಥದ್ದು, 4-5 ಮನೆ ರಸ್ತೆ ಪಕ್ಕದಲ್ಲಿದ್ದಂಥ ಎಲ್ಲೋ ಕೊಚ್ಚಿ ಹೋಗಿದೆ, ಮನೆಯೇ ನಾಪತ್ತೆ ಆದಂಥದ್ದು ದೃಶ್ಯಗಳು ಕಂಡುಬರುತ್ತೆ. ಇನ್ನು ರಸ್ತೆಗಳಂತೂ ಒಂದು ರೀತಿ ಒಂದು ಭೂಕುಸಿತ ಆದರೆ ಮತ್ತೊಂದು ಕಡೆ ಏನು ಗುಡ್ಡ ಕುಸಿತ ಆಗಿತ್ತು. ಆ ಗುಡ್ಡ ಕುಸಿತದ ಸಂಪೂರ್ಣ ಮಣ್ಣು ರಸ್ತೆ ಮೇಲೆ ಬಂದಿರೋದ್ರಿಂದ ಮುಂದಿನ ಹಳ್ಳಿಗಳಿಗೆ ಹೋಗಲಿಕ್ಕೆ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು, ಅದನ್ನು ತೆರವು ಮಾಡಲಿಕ್ಕೆ ಸಾಕಷ್ಟು ಕಷ್ಟ ಆಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತವನ್ನು ನಾವು ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಇನ್ನೊಂದು ಪ್ರಮುಖವಾಗಿ ಹಟ್ಟಿಹಳ್ಳಿ ಅಂತ ಒಂದು ಊರಿದೆ ರಮಕಾಂತ್, ಆ ಇಡೀ ಊರಿಗೆ ಊರೇ ಖಾಲಿ ಆಗಿರುವಂಥದ್ದು. ಸುಮಾರು 200ಕ್ಕೂ ಹೆಚ್ಚು ಜನ ಹಳ್ಳಿಯಲ್ಲಿ ವಾಸವಾಗಿದ್ರು. ಅವರೆಲ್ಲರೂ ಕೂಡ ಸುರಕ್ಷಿತ ಸ್ಥಳಕ್ಕೆ ಕರ್ಕೊಂಬರ್ಲಿಕ್ಕಾಗಿದೆ. ಅಂದರೆ ನಿರಾಶ್ರಿತರ ಕೇಂದ್ರ ಏನಿದೆ, ಪರಿಹಾರ ಕೇಂದ್ರ, ಅಲ್ಲಿಗೆ ತಲುಪಿಸಿದ್ದಾರೆ. ಆದರೆ ಇಡೀ ಆ ಊರು ಬಿಕೋ ಅನ್ನುತ್ತಾ ಇದೆ. ನಮಗೆ ಅಲ್ಲಿ ಸಿಗೋವಂಥದ್ದು ಕೋಳಿ, ಬಾತ್ಕೋಳಿ, ಬೆಕ್ಕು, ನಾಯಿ ಈ ಥರದ್ದು ಬಿಟ್ಟರೆ ಯಾರೊಬ್ಬರೂ ಇಲ್ಲ. ಇಡೀ ಊರು ಊರೇ ಖಾಲಿ ಆಗಿರುವಂಥ ಒಂದು ರೀತಿ ಮನ ಕಲುಕುವಂಥ ದೃಶ್ಯಗಳು ಕಂಡುಬರುತ್ತೆ. ಇನ್ನು ರೈತರ ಪಾಡಂತೂ ಹೇಳುತ್ತಿರೋದು, ಯಾಕೆಂತಂದರೆ ಬೆಟ್ಟ ಗುಡ್ಡ ಅದೇನು ಬೆಟ್ಟದಿಂದ ಬಂದಂಥ ಮಣ್ಣು ಸಂಪೂರ್ಣವಾಗಿ ಜಮೀನ್ ಮೇಲೆ ಜಮೀನೊಳಗೆ ನಿಂತ್ಕೊಂಡಿರುವಂಥದ್ದು. ಮಣ್ಣು ನಾಟಿ ಮಾಡಿ ಭತ್ತ ನಾಟಿ ಮಾಡಿದಂಥ ರೈತ ಕಣ್ಣೀರಾಗ್ತಾ ಇದ್ದ. ನಾಟಿ ಮಾಡಿದಂಥ ಜಮೀನ್ ಮೇಲೆ ಸಂಪೂರ್ಣವಾಗಿ ಮರಳುಶ್ರಿತ ಮಣ್ಣು ಏನಿದೆ, ಗುಡ್ಡದ ಮಣ್ಣು, ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ನಿಂತಿದೆ. ಬಾಳೆ ತೋಟ ಹಾಳಾಗಿದೆ. ಇದನ್ನು ಮತ್ತೆ ನಾವು ಹೇಗೆ ಸರಿಪಡಿಸ್ಕೋಬೇಕು? ಯಾಕೆಂತಂದರೆ ಆ ಗದ್ದೆ ಜಮೀನಿನಲ್ಲಿ ಈ ಥರ ಮಣ್ಣು ಮಿಶ್ರಿತ ಬಂದರೆ ಅದನ್ನು ತೆರವು ಮಾಡಲಿಕ್ಕೆ ಭಾಳ ಕಷ್ಟ ಆಗುತ್ತೆ.
ಬಾಳೆ ತೋಟ ಅಂತೂ ಸಂಪೂರ್ಣವಾಗಿ ನಾಶ ಆಗಿರೋದನ್ನೆಲ್ಲ ಕಂಡು ಬಂತು, ನಮಗೆ ಆ ದೃಶ್ಯ ಕಂಡು ಬಂತು. ಇನ್ನ ಸಾಕಷ್ಟು ಮನೆಗಳು ಕೂಡ ಮಳೆಗೆ ಆಹುತಿ ಆಗಿರುವಂತದ್ದು. ಶರತ್, ನೀವು ಕೆಲವು ಮನೆಗಳಿಗೆ ಅಲ್ಲಿ ವಿಸಿಟ್ ಮಾಡಿದ್ರಿ, ಕೆಲವು ಮನೆಯನ್ನ ಅಲ್ಲಿ ವಿಸಿಟ್ ಮಾಡಿದಿರಿ ನೀವು, ಅಂದ್ರೆ ಆ ಮನೆಗಳನ್ನ ನಾವು ಆಚೆಯಿಂದ ನೋಡಿದಾಗ ಒಂದು ಹಂತ ತಯಾರಿ ಮಾಡ್ಕೊಂಡಿದ್ದಾರೆ ಅವರು, ಮನೆ ಒಳಗಡೆ ಇರತಕ್ಕಂಥ ವಸ್ತುಗಳನ್ನು ಆಚೆ ತಂದು ಇಟ್ಕೊಂಡಿದ್ದಾರೆ. ಅದು ಟೈಲರಿಂಗ್ ಮಿಷಿನ್ ಆಗಬಹುದು, ಗ್ಯಾಸ್ ಸ್ಟೋವು, ಕುಕ್ಕರು, ಮಕ್ಕಳ ಸ್ಕೂಲ್ ಬ್ಯಾಗನ್ನು ಕಾರಲ್ಲಿ ಇಟ್ಕೊಂಡಿದ್ದಾರೆ. ಇನ್ನೇನು ತಪ್ಪಿಸ್ಕೊಳ್ಬೇಕು, ಇದೆಲ್ಲವನ್ನು ಕೂಡ ಲೋಡ್ ಮಾಡ್ಕೊಳ್ಬೇಕು ಅನ್ನುವಷ್ಟರಲ್ಲೇ ಬಹುಶಃ ಆ ಭಾಗದಲ್ಲಿ ಜೋರಾಗಿ ಮಳೆ ಬಂದು ಅವರು ಪ್ರಾಣ ಉಳಿದ್ರೆ ಸಾಕು ಅಂಥೇಳಿ ಮನೆ ಬಿಟ್ಟು ಓಡಿ ಹೋಗಿದ್ದಾರಾ, ಅವರು ಬದುಕಿದ್ದಾರೋ ಇಲ್ವೋ ನಮಗೇನೂ ಗೊತ್ತಾಗ್ತಾಯಿಲ್ಲ. ಈಗ ಏನಿದೆ ಅಲ್ಲಿನ ಸನ್ನಿವೇಶ ಅಂತ. ಈಗ ರಮಕಾಂತ್, ನಾನು ಒಂದು ಹಳ್ಳಿಯ ಒಂದು ಸನ್ನಿವೇಶವನ್ನು ನಿಮ್ಮ ಮುಂದೆ ಇಡಕ್ಕೆ ಪ್ರಯತ್ನ ಪಡ್ತೀನಿ. ಹಟ್ಟಿಹಳ್ಳಿ ಅಂತ ಒಂದು ಗ್ರಾಮ ಇದೆ, ಮಾದಾಪುರ ಗ್ರಾಮದಿಂದ ಹಾದು ಹೋಗ್ಬೇಕಲ್ಲಿಗೆ. ಆ ಗ್ರಾಮದಲ್ಲಿ ಅಪ್ಪು ಫ್ರಾನ್ಸಿಸ್ ಅಂತ ಒಬ್ಬ ವ್ಯಕ್ತಿ ಈಗ ನಾಪತ್ತೆ ಆಗಿದ್ದಾನೆ. ಇನ್ನೇನು ಎಲ್ಲವೂ ಕೂಡ ಅಂದ್ರೆ ಜಾಸ್ತಿ ಮಳೆ ಆಗ್ತಾ ಇತ್ತು, ಇಲ್ಲಿ ಸಾಕಷ್ಟು ಗುಡ್ಡ ಕುಸಿತಾ ಇದೆ ಅನ್ನೋ ಒಂದು ಮಾಹಿತಿ ತಿಳಿತಿದ್ದಂಗೆ ಎಲ್ಲರನ್ನು ಕೂಡ ಆ ಭಾಗದ ಜನರನ್ನೆಲ್ಲ ಸಂತ್ರಸ್ತ ಅಂದ್ರೆ ನಿರಾಶ್ರಿತರ ಕೇಂದ್ರಗಳಿಗೆ ತಲುಪಿಸ್ತಾ ಇದ್ರಂತೆ. ಆ ಸ್ಥಳವನ್ನ ಇವರು ಆ ಸ್ಥಳದಿಂದ ಹೊರ ಬರಬೇಕು ಅನ್ನೋದರಲ್ಲಿ ಆ ಸ್ಥಳದಿಂದ ಅವರು ನಾಪತ್ತೆ ಆಗಿರೋ ಅಂದ್ರೆ ಕಾಲ್ಜಾರಿ ಅಂದ್ರೆ ಆ ಟೈಮಲ್ಲೇ ಕುಸಿತ ಆಗಿದೆ ಅಂತ ಹೇಳ್ತಿದ್ದಾರೆ. ಆ ಕುಸಿತ ಆದಂತ ಸಂದರ್ಭದಲ್ಲಿ ಅವರು ಕೊಚ್ಚಿ ಹೋಗಿದ್ದಾರೆ. ಇದುವರೆಗೂ ಕೂಡ ಅವರ ಶವ ಆಗ್ಲಿ ಅವರಾಗ್ಲಿ ಪತ್ತೆ ಆಗಿಲ್ಲ, ನಾಪತ್ತೆ ಆಗಿದ್ದಾರೆ. ಅಪ್ಪು ಫ್ರಾನ್ಸಿಸ್ ಅವರು 45 ವರ್ಷ ಆ ವ್ಯಕ್ತಿ ಅಂತ ಈಗಷ್ಟೇ ತಿಳಿದು ಬಂದಿರೋದು. ಅವರ ಕುಟುಂಬಸ್ಥರು ಅಕ್ಷರಶಃ ಕಣ್ಣೀರಿನಲ್ಲಿ ತೊಡಗಿದ್ದಾರೆ. ಈಗ ಅಲ್ಲೇ ಎಲ್ಲರೂ ಕೂಡ ಮಡಿಕೇರಿಯ ಚರ್ಚ್ ಒಂದರಲ್ಲಿ ಅವ್ರನ್ನ ರವಾನಿಸಲಾಗಿದೆ ಕುಟುಂಬಸ್ಥರನ್ನ. ಸಾಕಷ್ಟು ಅವರಿಗೆ ಅಂದ್ರೆ ಈ ತರದ ಉದಾಹರಣೆಗಳು ನಮಗೆ ಸಿಗದೆ ಇರೋಷ್ಟು ಉದಾಹರಣೆಗಳು ನಮ್ಮ ಮುಂದೆ ಕಣ್ಣ ಮುಂದೆ ಬರುತ್ತೆ. ಸ್ಥಳೀಯ ಶಾಸಕ ಅಪ್ಪಚ್ಚು ರಂಜನ್ ಕೂಡ ಸ್ಥಳದಲ್ಲಿ ಓಡಾಡ್ತಾ ಇದ್ರು, ಅವರು ಕೂಡ ರಸ್ತೆ ಕ್ಲಿಯರೆನ್ಸ್ ನೋಡಿದ್ದು. ನಾನೀಗ ಮಾದಾಪುರದ ಒಂದು ಮುಖ್ಯ ರಸ್ತೆಯ ಒಂದು ದೃಶ್ಯಗಳನ್ನ ನಮ್ಮ ಕ್ಯಾಮ್ರಾಮನ್ ಮೂವ್ ಮಾಡಿ ತೋರಿಸ್ತಾರೆ. ನೀವು ನೋಡ್ತಾ ಇರೋದು ಹಿಟಾಚಿ ಮುಖಾಂತರ ಈಗ ಇದ್ ಮಾಡ್ತಾ ಇರೋದು, ಅದು ರಸ್ತೆ ಆ ಸಂಪೂರ್ಣವಾಗಿ ಗುಡ್ಡದಿಂದ ಕುಸಿದಂತ ಮಣ್ಣು ಅಲ್ಲಿಗೆ ಬಂದಿರುವಂತದ್ದು ರಸ್ತೆ. ಅಂದ್ರೆ ಈ ಮಣ್ಣು ಯಾವ ಮಟ್ಟಕ್ಕೆ ನಾವು ಅದನ್ನ ಇದು ಮಾಡಬೇಕು ಅನ್ನೋದನ್ನ ಅವರು ಕಷ್ಟ ಆಗುತ್ತೆ. ಯಾಕೆಂದ್ರೆ ಈ ಮಣ್ಣನ್ನು ಎಲ್ಲಿ ತಗೊಂಡು ಹೋಗ್ತಾರೆ, ಸಾಕಷ್ಟು ಭಾಗಗಳಲ್ಲಿ ಈಗಾಗಲೇ ಹೊಳೆ ಭಾಗದಲ್ಲೂ ಕೂಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಅಲ್ಲೂ ಕೂಡ ಮನೆಗಳಿರುವಂತದ್ದು ಇನ್ನೊಂದು ಮಳೆ ಪ್ರಮಾಣದ ಹೆಚ್ಚಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮಳೆ ಬಿಟ್ಟ ತಕ್ಷಣ ಸಣ್ಣದಾಗಿ ಮಳೆ ಪ್ರಮಾಣ ಇದೆ ಕಳೆದ 3 ದಿನಕ್ಕೆ ಹೋಲಿಸ್ಕೊಂಡ್ರೆ. ಈಗ ಆ ಮಣ್ಣನ್ನ ತೆರವು ಮಾಡುವಂತ ಕಾರ್ಯ ಅಲ್ಲಲ್ಲಿ ನಡೀತಾ ಇರುವಂತ ದೃಶ್ಯಗಳು ಕಂಡು ಬರ್ತದೆ ರಮಕಾಂತ್. ಓಕೆ, ಥ್ಯಾಂಕ್ ಯು ಶರತ್ ಮತ್ತು ಥ್ಯಾಂಕ್ ಯು ಗಿರೀಶ್.